ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲ ಕನ್ನಡಿಗರು? ಇವತ್ತು ನಾನೊಂದು ಟ್ರೆಡಿಷ್ನಲ್ ರೆಸಿಪಿ, ಹಳೆಯ ಕಾಲದ ಒಂದು ರೆಸಿಪಿಯನ್ನು ಮಾಡ್ತಿದ್ದೇನೆ. ನೋಡುವ ಬನ್ನಿ ಯಾವುದನ್ನು ನಾನು ನಿಮಗೆ ತೋರಿಸ್ತೇನೆ. ನೋಡಿ ಗೈಸ್, ಮಳೆಗಾಲ ಶುರು ಆಗಿದೆ, ಮೋಡ, ಮಳೆ ಬರುವ ಸಂಭವ ಉಂಟು. ಬನ್ನಿ ನಿಮಗೆ ಏನಾದರೂ ರೆಸಿಪಿ ಅಂತ ತೋರಿಸ್ತೇನೆ. ಹಾಗೆ ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಮಾಡುವ ರೆಸಿಪಿ ಇದೆ, ನುಗ್ಗೆಕಾಯಿ ಮರದ ಸೊಪ್ಪಿನಿಂದ ರೊಟ್ಟಿ ಮಾಡುವ. ಇಲ್ಲಿ ಒಂದು ಗೆಲ್ಲಿದೆ, ಅದು ವೈರಿಗೆ ತಾಗ್ತದೆ ಅಂತೇಳಿ ತಮ್ಮ ಕಟ್ ಮಾಡಿದ್ದಾನೆ. ಅದರದ್ದು ಗೆಲ್ಲಿಗೆ ಇಲ್ಲಿ ಕೆಳಗೆ ಬಿದ್ದಿದೆ ನೋಡಿ. ಇದೇ ಸೊಪ್ಪು, ಈ ಸೊಪ್ಪಿನಿಂದ ಈಗ ರೊಟ್ಟಿ ಮಾಡಲಿಕ್ಕೆ ಉಂಟು. ಅಂದರೆ ಜಾಸ್ತಿ ಬೆಳೆದದ್ದು ತೆಗಿಲಿಕ್ಕಿಲ್ಲ, ಸ್ವಲ್ಪ ಈ ಥರ ಸೊಪ್ಪು ಒಳ್ಳೆಯದಾಗ್ತದೆ. ನೋಡಿ ನಿಮಗೆ ತೋರಿಸ್ತೇನೆ ಏನೆಲ್ಲ ಹಾಕ್ತೇವೆ ಅಂತೇಳಿ. ಹಾಗೇನೆ ಗಾಯ್ಸ್, ಇಲ್ಲಿ ಒಂದು ಅಕ್ಕಿ ಉಂಟು ನೋಡಿ, ಅದು ಎರಡು ಮೊಟ್ಟೆ ಇಟ್ಟಿದೆ, ಸಣ್ಣ ಮೊಟ್ಟೆ. ನೋಡುವ ಮರಿ ಆಗಿದೆಯಾ. ನೋಡಿ ಇಲ್ಲಿ ಉಂಟು ನೋಡಿ, ಕೂತ್ಕೊಂಡಿದೆ ನೋಡಿ. ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು, ಅದಕ್ಕೆ ಕೂತ್ಕೊಳ್ಳಿ. ಈಗ ಸೊಪ್ಪು ನಾನು ತೆಗೆದು ತಂದಿದ್ದೇನೆ, ನಮಗೆ ಎಷ್ಟು ಬೇಕಷ್ಟು. ಇಲ್ಲಿ ನಾನು ಒಂದು ಲೋಟ ಕೊಚ್ಚಕ್ಕಿ ಮತ್ತು ಮೂರು ಲೋಟ ಬೆಳ್ತಕ್ಕಿ ತಗೊಂಡಿದ್ದೇನೆ. ಒಂದು ವಾಶ್ ಮಾಡಿ ಒಂದು 8 hours ನೀರಲ್ಲಿ ಇಟ್ಟಿದ್ದೇನೆ. ಈಗ ಕಲ್ಲಿಗೆ ಹಾಕುವ, ಕಲ್ಲಿಗೆ ಹಾಕಿ ಒಳ್ಳೆ ಮಾಡಿ ಕಡಿಯುವ. ಈಗ ಸ್ವಲ್ಪ ಕಡಿದಾಗಿದೆ, ಈಗ ನೋಡಿ. ಈಗ ಇದಕ್ಕೆ ನಾವು ತೆಂಗಿನಕಾಯನ್ನು ಸೇರಿಸಬೇಕು. ಇಲ್ಲಿ ನಾನು ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ, ಒಂದು ತೆಂಗಿನಕಾಯನ್ನು ಹಾಕುವ. ಕಡಿದಾಗಿದೆ, ಇಲ್ಲಿ ವಾಶ್ ಮಾಡಿಟ್ಟಂಥ ಸೊಪ್ಪನ್ನು ಇದಕ್ಕೆ ಹಾಕ್ತೇನೆ. ಮತ್ತು ಸ್ವಲ್ಪ ಜೀರಿಗೆ, ಮತ್ತು ಉಪ್ಪು, ಮತ್ತು ಒಂದು ನೀರುಳ್ಳಿ, ಎರಡು ಗಾಂಧಾರಿ ಮೆಣಸು, ಇಲ್ಲಾದರೆ ಯಾವುದು ಹಾಕ್ತದೆ ಮೆಣಸು, ಮತ್ತು ಕರಿಬೇವಿನ ಸೊಪ್ಪು. ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಬೇಕು. ಕಟ್ ಮಾಡಿ ಆಗಿದೆ, ಈಗ ಹಾಕ್ತೇನೆ. ಈಗ ಒಳ್ಳೆ ಮಿಕ್ಸ್ ಮಾಡಿ ಆಗಿದೆ. ಈಗ ನಾವು ಇದನ್ನು ಬಾಳೆಯಲ್ಲಿ ಇಲ್ಲಿ ತಟ್ಟಿ ಅದನ್ನು ರೊಟ್ಟಿ ಥರ ಮಾಡಿ ಕಾವಲಿ ಮೇಲೆ ಹಾಕಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಕಾವಲಿಗೆ, ತೆಂಗಿನೆಣ್ಣೆ. ಈಗ ಬಿಸಿ ಬಿಸಿಯಾದ ರೊಟ್ಟಿ ರೆಡಿಯಾಗಿದೆ.
ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ರೊಟ್ಟಿಯನ್ನು ಸವಿಯಲಿಕ್ಕೆ ಚಟ್ನಿ ಅಥವಾ ಮೀನು ಸಾರು ಸಾಂಬಾರು ಏನಾದರೂ ಒಳ್ಳೆ ಆಗ್ತದೆ. ನಾವು ಇವತ್ತು ಮೀನು ಸಾರು ಮಾಡಿದ್ದೇವೆ, ಅದರಲ್ಲಿ ಇದನ್ನು ತಿಂತೇವೆ. ನಾನು ಈಗ ರೊಟ್ಟಿ ರೆಡಿಯಾಗಿದೆ, ಮೀನು ಸಾರು ಮತ್ತು ಇದನ್ನು ಹಾಗೆ ಕೂಡ ತಿನ್ಬೋದು. ಚಟ್ನಿ ಇದ್ದರೆ ಸ್ವಲ್ಪ ಒಳ್ಳೆ ಆಗ್ತದೆ. ಮೀನು ಸಾರು ತಗೊಂಡಿದ್ದೀನಿ, ಮೀನು ಸಾರಲ್ಲಿ ಸೂಪರ್. ನೀವು ಮಾಡಿ, ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಹಾ ಹಾ, ಏನು ಮಳೆ ಗುರು, ಸಿಕ್ಕಾಪಡೆ ಮಳೆ.